ಇಂಡಿಪೆಂಡೆಂಟ್ ಮತ್ತು ಡಿಪೆಂಡೆಂಟ್ ಪ್ರಾಬಬಿಲಿಟಿ ಸ್ವತಂತ್ರ ಮತ್ತು ಅವಲಂಬಿತ ಸಂಭವನೀಯತೆ ಫುಟ್ಬಾಲ್ ಆಟದ ಬಳಿ ಮೆರವಣಿಗೆಯ ವಾದ್ಯ ತಂಡವು ಲಾಟರಿ ಮೂಲಕ ವಿಜೇತರನ್ನ ಆಯ್ಕೆ ಮಾಡಲು ಎರಡು ಬಹುಮಾನಗಳೊಂದಿಗೆ ಸಿದ್ಧವಾಗಿದೆ ಮೊದಲ ಟಿಕೆಟ್ ಸೆಳೆದು ವಿಜೇತರನ್ನ ಆಯ್ಕೆ ಮಾಡಿ ನಂತರ ಆ ಟಿಕೆಟ್ ಅನ್ನು ಬಹುಮಾನಕ್ಕೆ ಅಂಟಿಸಲಾಗಿದೆ ತದನಂತರ ಎರಡನೇ ಟಿಕೆಟ್ ಅನ್ನ ಸೆಳೆದು ಬಹುಮಾನ ವಿಜೇತರನ್ನ ಆಯ್ಕೆ ಮಾಡಬೇಕಾಗಿದೆ ಈ ಎರಡು ಘಟನೆಗಳು ಸ್ವತಂತ್ರ ಘಟನೆಗಳೇ ವಿವರಿಸಿ ಇಲ್ಲಿ ಇವೆರಡು ಕೊಟ್ಟಿರ್ತಕ್ಕಂಥ ಘಟನೆಗಳು ಮೊದಲನೇ ಘಟನೆ ಮತ್ತು ಎರಡನೇ ಘಟನೆ ಇವೆರಡು ಸ್ವತಂತ್ರ ಘಟನೆಗಳೇ ಅನ್ನೋದನ್ನ ಈಗ ನಾವು ಯೋಚನೆ ಮಾಡಬೇಕಾಗಿದೆ ಈ ಒಂದು ಉದಾಹರಣೆ ಮುಖಾಂತರ ಇದು ಡಿಪೆಂಡೆಂಟಾ ಅಥವಾ ಇಂಡಿಪೆಂಡೆಂಟ್ ಈಗ ಮೊದಲನೇ ತಂಡ ಬಹುಮಾನ ಗೆದ್ದಿದೆ ಅಂತ ತಿಳ್ಕೊಳ್ಳೋಣ ಟಿಕೆಟ್ ಎ ಟಿಕೆಟ್ ಬಿ ಟಿಕೆಟ್ ಸಿ ಮೊದಲನೇ ತಂಡ ವಿಜೇತ ಆಗಿದೆ ವಿಜೇತ ತಂಡಕ್ಕೆ ಟಿಕೆಟ್ ಎ ಅನ್ನು ನಾವು ಅಂಟಿಸಿದ್ದೇವೆ ಇದು ಫಸ್ಟ್ ಪ್ಲೇಸನ್ನು ಪಡೆದಂಥ ಒಂದು ತಂಡಕ್ಕೆ ಇನ್ನು ಉಳಿದಿರ್ತಕ್ಕಂಥ ಇನ್ನು ಎರಡು ಟಿಕೆಟ್ಗಳನ್ನು ಎರಡನೇ ಬಹುಮಾನ ಪಡೆಯುವಂತಹ ತಂಡಕ್ಕೆ ಆಯ್ಕೆ ಮಾಡಿ ಅಂಟಿಸಬೇಕಾಗಿದೆ ಅದು ಬಿ ಆಗ್ಬೋದು ಅಥವಾ ಸಿ ಆಗ್ಬೋದು ಆದರೆ ಮೊದಲನೆಯ ಒಂದು ಬಹುಮಾನ ಪಡೆದಂತಹ ತಂಡಕ್ಕೆ ಯಾವುದು ಬೇಕಾದರೂ ಸ್ವತಂತ್ರವಾಗಿ ಹಾಕಬಹುದು ಎರಡನೆಯ ಬಹುಮಾನ ಪಡೆಯುವಂತಹ ತಂಡಕ್ಕೆ ಮೊದಲನೇ ತಂಡಕ್ಕೆ ಬಳಸಿದ ಟಿಕೆಟನ್ನು ಬಿಟ್ಟು ಉಳಿದಿರ್ತಕ್ಕಂಥ ಎರಡು ಟಿಕೆಟ್ಗಳಲ್ಲಿ ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡಬಹುದಾಗಿದೆ ಅಂದರೆ ಮೊದಲನೇ ತಂಡ ಸ್ವತಂತ್ರವಾಗಿ ಇಲ್ಲಿ ಆಯ್ಕೆಯನ್ನು ಮಾಡಿಕೊಂಡಿದೆ ಇನ್ನು ಮತ್ತೊಂದು ಉದಾಹರಣೆಯನ್ನು ಗಮನಿಸೋಣ ಅದೇ ಎ ಬಿ ಸಿ ಟಿಕೆಟ್ಸ್ ಅನ್ನ ಮತ್ತೆ ತೆಗೆದುಕೊಳ್ಳೋಣ ಈಗ ಮೊದಲನೇ ತಂಡ ವಿಜೇತ ತಂಡಕ್ಕೆ ಬಿ ಟಿಕೆಟ್ ಅನ್ನ ಅಂಟಿಸಿದ ಮೊದಲನೇ ತಂಡಕ್ಕೆ ಇದು ಫಸ್ಟ್ ಪ್ಲೇಸ್ ಪಡೆದಿರತಕ್ಕಂತ ಒಂದು ತಂಡಕ್ಕೆ ಎರಡನೇ ಬಹುಮಾನ ಪಡೆಯುವಂತಹ ತಂಡಕ್ಕೆ ಈಗ ಯಾವ ಯಾವ್ದನ್ನ ಕೊಡಬಹುದು ಅಂದ್ರೆ ಎಡಬಹುದು ಸಿ ಅನ್ನ ಕೊಡಬಹುದು ಇವೆರಡರಲ್ಲಿ ಯಾವುದಾದರೂ ಒಂದನ್ನ ಚಾಯ್ಸ್ ಮಾಡಬಹುದು ಈ ಎರಡೂ ಘಟನೆಗಳನ್ನ ಗಮನಿಸಿದಾಗ ನಮಗೆ ಗೊತ್ತಾಗಿದ್ದೇನಪ್ಪ ಅಂದ್ರೆ ಮೊದಲನೇ ಘಟನೆ ಸ್ವತಂತ್ರ ಘಟನೆ ಯಾವ್ದು ಬೇಕಾದ್ರೂ ಅದಕ್ಕೆ ಅಂಟಿಸಬಹುದು ಎ ಆದ್ರೂ ಅಂಟಿಸಬಹುದು ಬಿ ಆದ್ರೂ ಅಂಟಿಸಬಹುದು ಸಿ ಅಂಟಿಸಬಹುದು ಎರಡನೇ ಘಟನೆಗೆ ಮೊದಲನೇ ಘಟನೆಗೆ ಅಂಟಿಸಿದ್ದನ್ನ ಬಿಟ್ಟು ಉಳಿದಿರತಕ್ಕಂಥದ್ರಲ್ಲಿ ಆಯ್ಕೆ ಮಾಡಿ ಅಂಟಿಸಬೇಕಾಗಿದ್ರೆ ಅಂದ್ರೆ ಎರಡನೇ ಘಟನೆ ಅವಲಂಬಿತ ಘಟನೆ ಆಗಿದೆ ಮೊದಲನೇ ಘಟನೆ ಸ್ವತಂತ್ರ ಘಟನೆ ಆಗಿದೆ ಎರಡನೇ ಘಟನೆ ಮೊದಲನೆಯ ಘಟನೆಯನ್ನ ಅವಲಂಬಿಸಿರುವಂತಹ ಒಂದು ಘಟನೆ ಇದು ಡಿಪೆಂಡೆಂಟ್ ಮತ್ತು ಇಂಡಿಪೆಂಡೆಂಟ್ ಪ್ರಾಬಬಿಲಿಟಿ ಇರುವಂತಹ ವ್ಯತ್ಯಾಸ ಆಗಿದೆ ಈ ಒಂದು ಲೆಕ್ಕದಲ್ಲಿ ಮೊದಲನೆಯ ಘಟನೆ ಸ್ವತಂತ್ರ ಘಟನೆಯಾಗಿದೆ ಎರಡನೇ ಘಟನೆ ಮೊದಲನೇ ಘಟನೆಯನ್ನ ಅವಲಂಬಿಸಿದ ಘಟನೆ ಆಗಿದೆ